ನಮ್ಮ ಜನನಾಯಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಾಮ ನಗರಗಳನ್ನೆಲ್ಲ ಸ್ವಚ್ಛವಾಗಿಡಬೇಕನ್ನೋದು ಕೇಂದ್ರ ಸರ್ಕಾರದ ಪ್ರಮುಖ ಉದ್ದೇಶ. ಇದನ್ನ ಗಮನದಲ್ಲಿಟ್ಟುಕೊಂಡು ಅದೊಂದು ಫೌಂಡೇಶನ್ ಬೆಳಗಾವಿ ನಗರದ ಶಾಲೆ, ದೇವಸ್ಥಾನ ಹಾಗೂ ಬೀದಿಗಳನ್ನ ಗುರುತಿಸಿ ಸ್ವಚ್ಛತಾ ಅಭಿಯಾನಕ್ಕೆ ಕೈಜೋಡಿಸಿ ಅರ್ಥಪೂರ್ಣವಾಗಿ ಕೆಲಸ ಮಾಡುತ್ತಿದೆ. ಹೆಮ್ಮೆಯ ವಿಷಯ ಏನು ಅಂದ್ರೆ, ಈ ಫೌಂಡೇಶನ್ ಮುಖ್ಯಸ್ಥರು ವೃತ್ತಿಯಲ್ಲಿ ವಕೀಲರಾದ್ರೂ ಹುಟ್ಟು ಹೋರಾಟಗಾರರು. ಸ್ವಚ್ಛತಾ ಅಭಿಯಾನದ ಜೊತೆಗೆ ಬಡವರನ್ನ ಗುರುತಿಸಿ ಮನೆ ಮನೆಗೆ ತೆರಳಿ ಆಹಾರ ಧಾನ್ಯ ನೀಡುವುದರ ಮೂಲಕ ಹಲವಾರು ಬಡವರ ಬಾಳಿಗೆ ಬೆಳಕಾಗಿದ್ದಾರೆ. ಹೌದು, ಬಡವರು ಮನೆಯಲ್ಲಿ ನೆಮ್ಮದಿಯಾಗಿ ಊಟ ಮಾಡಬೇಕು ಅನ್ನೋದು ಇವರ ಮಹತ್ವದ ಉದ್ದೇಶ. ಬಡವರಿಗೆ, ನಿರಾಶ್ರಿತರಿಗೆ ರೇಷನ್, ಬಟ್ಟೆ ಹಾಗೂ ಬಡ ಮಕ್ಕಳಿಗೆ ಪಠ್ಯಪುಸ್ತಕ ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಾಗಾದ್ರೆ ಇಷ್ಟು ನೆರವಿನ ನಾಯಕ, ಆ ಫೌಂಡೇಶನ್ ನಾವಿಕ ಯಾರು ಅಂತೀರಾ? ಬನ್ನಿ ತೋರಿಸ್ತೀವಿ. ಕಷ್ಟದಲ್ಲಿರೋರಿಗೆ ಕಾಮಧೇನು, ಬಡವರಿಗೆ ಕಣ್ಮಣಿ. ಬೆಳಗಾವಿ ಜನರ ಜನನಾಯಕರು, ಉತ್ತರ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ, ಅವರೇ ಬಿಜೆಪಿ ಮಹಾನಗರ ಪ್ರಧಾನ ಕಾರ್ಯದರ್ಶಿ, ಯುವಕರ ಯುವ ನಾಯಕ ಮುರುಗೇಂದ್ರಗೌಡ ಪಾಟೀಲ್. ಪೊಲಿಟಿಕಲ್ ರಿಲೇಟೆಡ್ ಕುಟುಂಬ, ಪೊಲೀಸ್ ಪಾಟೀಲ್ ಫ್ಯಾಮಿಲಿಯಿಂದ ಬಂದವರು ಮುರುಗೇಂದ್ರ ಗೌಡ ಪಾಟೀಲ್. ಇವರಿಗೆ ರಾಜಕಾರಣವೇ ತಮ್ಮ ಪಾಲಿನ ಬದುಕಲ್ಲ, ಸಮಾಜ ಹಾಗೂ ಜನರ ಸೇವೆ ಇವರ ಗುರಿ. ವೃತ್ತಿಯಲ್ಲಿ ಅಡ್ವೊಕೇಟ್ ಆಗಿರುವ ಇವರು ಸದಾ ಒಂದಿಲ್ಲ ಒಂದು ಜನರ ಸೇವೆ ಮಾಡುತ್ತಲೇ ಇರುತ್ತಾರೆ. ನಾನು ಬಿಜೆಪಿ ಸೇರಲು ದಿವಂಗತ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಸ್ಫೂರ್ತಿ ಎಂದು ಹೇಳುವ ಇವರು ಬೆಳಗಾವಿಗೆ ಕೆಇಟಿ ಬೇಕು ಎಂಬ ಹೋರಾಟದಲ್ಲಿ ಪಾಲ್ಗೊಂಡು ಉಪವಾಸ ಸತ್ಯಾಗ್ರಹ ಸಹ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಭಾವಕ್ಕೆ ಒಳಗಾದ ಇವರು ಕಳೆದ ಹಲವಾರು ವರ್ಷಗಳಿಂದ ಎಂಪಿ ಫೌಂಡೇಶನ್ ವತಿಯಿಂದ ಅನೇಕ ಜನರ ಪರ ಹಾಗೂ ಸಮಾಜಮುಖಿ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಇವರು ಶಾಸಕರಿಲ್ಲದೆ ಸಹ ಶಾಸಕರಂತೆ. ಬೆಳಗಾವಿ ನಗರದ ಜನರ ಬಗ್ಗೆ ಇರುವ ಅಪಾರ ಪ್ರೀತಿ, ಮಾಡುತ್ತಿರುವ ಜನಾಭಿವೃದ್ಧಿ ಕೆಲಸಗಳನ್ನ ನೋಡಿ ಇವರೇ ನಮ್ಮ ಜನನಾಯಕರು, ಇವರೇ ನಮ್ಮ ಶಾಸಕರು ಎಂಬ ಅಭಿಯಾನ ಶುರು ಮಾಡಿದ್ದಾರೆ ಅಭಿಮಾನಿಗಳು. ನಮಸ್ಕಾರ ಟಿವಿ 24 ವೀಕ್ಷಕರಿಗೆ, ನಾನು ಮಂಜುನಾಥ್. ಬೆಳಗಾವಿ ಸ್ಮಾರ್ಟ್ ಸಿಟಿ, ಆ ಸ್ಮಾರ್ಟ್ ಸಿಟಿಯಲ್ಲಿ ಇಂತಹ ಒಬ್ಬ ವ್ಯಕ್ತಿ ಕಷ್ಟ ಇದ್ದವರಿಗೆ ಏನೂ ಯೋಚನೆ ಮಾಡದೆ ತನ್ನಲ್ಲಿ ಇರುವ ಒಂದು ದೊಡ್ಡ ಗುಣ ಅಂದರೆ ದಾನ. ಕಷ್ಟದಲ್ಲಿರುವವರಿಗೆ ಪ್ರೋತ್ಸಾಹ ನೀಡಿ ಅವರ ಜೀವನಕ್ಕೆ ದಾರಿದೀಪ ಆಗುವ ಒಂದು ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಗೆಳೆಯರೆ, ಅವರನ್ನೇ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮುರುಗೇಂದ್ರ ಸರ್ ಅವರು ರಾಜಕೀಯದಲ್ಲಿ ಚರ್ಚೆಯ ಹೆಸರಾಗಿದೆ. ಪ್ರತಿ ಸ್ಕೂಲ್ದಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿ ವ್ಯಕ್ತಿಗಳು ಕೂಡ ಇವತ್ತು ಮುರುಗೇಂದ್ರಗೌಡ ಪಾಟೀಲ್ ಅಂದರೆ ಅಪೋಸಿಷನ್ದವ್ರಿಗೆ ಚಳಿ ಬೀಳಿಸುವ ಲೆವೆಲ್ನಲ್ಲಿ ಇದ್ದಾರೆ. ಇದ್ರ ಬಗ್ಗೆ ನೀವು ಹೇಗೆ ಹೇಳ್ತೀರಾ? ನಿಮ್ಮ ರಾಜಕೀಯ ವೃತ್ತಿ ಜೀವನ ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಮೊದಲು ನಾವು ಕನಬರಗಿ ಗ್ರಾಮದ ಪೊಲೀಸ್ ಪಾಟೀಲ್ ಮಣಿತಂದವರು, ಮುರುಗೇಂದ್ರಗೌಡ ಪಾಟೀಲ್. ನಮ್ಮ ತಂದೆಯವರು, ನಮ್ಮ ದೊಡ್ಡಪ್ಪವರು, ನಮ್ಮ ಫ್ಯಾಮಿಲಿ ರಾಜಕೀಯ ಬ್ಯಾಕ್ಗ್ರೌಂಡ ಪೊಲೀಸ್ ಪಾಟೀಲ್ ಮಣಿತನ ಇರೋದ್ರಿಂದ ಸಂಪರ್ಕ ಮೊದಲಿಂದನ ರಾಜಕೀಯ ನಮ್ಮ ಸುತ್ತಿದೆ. ಕನ್ವರ್ಗಿಯಲ್ಲಿ ಪೊಲೀಸ್ ಪಾಟೀಲ್ ಹಾಗೂ ಒಂದು ಪ್ರತಿಷ್ಠಿತ ಫ್ಯಾಮಿಲಿಯಿಂದ ಬಂದಿದ್ದು, ಇವರಿಗೆ ಹಲವಾರು ರಾಜಕೀಯ ಪಕ್ಷಗಳಿಂದ ಕರೆ ಬಂದರು. ಇವರು ಯಾವ ರೀತಿಯಾಗಿ ಒಂದು ಪಕ್ಷವನ್ನು ಆಯ್ಕೆ ಮಾಡಿ ಅದರಲ್ಲಿ ಹೇಗೆ ಇವರ ಜೀವನ ಬಂದಿದೆ ಅದನ್ನು ಅವರಿಂದನೇ ನಾವು ಕೇಳೋಣ. ನಾವು ಮೊದಲಿಂದ ರಾಜಕೀಯ ಇರೋದರಿಂದ ನಾವು ಅದರ ಬಿ ಜೆ ಪಿನ ಯಾಕೆ ನಾವು ಬಂದಿದ್ದೇವೆ ಅಂತಂದ್ರೆ, ಹಿಂದುತ್ವ ಮೂಲ ಇರುವುದರಿಂದ ಬೇಸಿಕ್ ಏನದ ಆ ದೇಶದ
ಒಂದು ಉನ್ನತಿಗಾಗಿ ದೇಶದ ಯಾವ ರೀತಿ ಇರಬೇಕು ಅನ್ನೋದು ಒಂದು ಧ್ಯೇಯ ಉದ್ದೇಶಗಳನ್ನು ನಾವು ಸ್ವೀಕರಿಸಿ ಆದ ಕಾರಣದಿಂದ ನಾವು ಬಿಜೆಪಿಗೆ ಬರಬೇಕು ಅನ್ನೋದು ನಮ್ಮ ವಾಜಪೇಯಿ ಅವರ ಒಂದು ಪ್ರೇರಣೆಯಿಂದ ನಾವು ಬಿಜೆಪಿಗೆ ಬಂದೆವು ಅಂದರೆ ಇದನ್ನ ತಪ್ಪಿಲ್ಲ. ಹಾಗಿದ್ರೆ ನಿಮ್ದು ಮೂಲತಃ ಬಿಜೆಪಿ ಪಕ್ಷದಲ್ಲಿ ಮೊದಲಿಂದನೂ ನೀವು ಈಗ ಹೇಳಿದ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ತಮಗೆ ಪ್ರೇರಣೆ ಬಂದಿರೋ ಕಾರಣದಿಂದ ಬಿಜೆಪಿ ಬಂದಿದ್ರಿ. ಅದೇ ರೀತಿಯಾಗಿ ನಿಮ್ಮ ಸೇವಾ ಆಕಾಂಕ್ಷೆಗಳು ಕೂಡ ತುಂಬ ಇದೆ, ಅದರ ಬಗ್ಗೆ ಮತ್ತೊಂದಿಲ್ಲ. ನೀವು ರಾಜಕೀಯ ವ್ಯಕ್ತಿ ಆಗಿ ಅನಿಸ್ಕೊಳ್ಳೋದು ಇಚ್ಛಾ ಪಡ್ತಿರೋ ಅಥವಾ ಒಬ್ಬ ಕಾರ್ಯಕರ್ತ ಅಂತ ಯಾವುದು ನಿಮಗೆ ಯಾವುದು ಇಚ್ಛಾ ನಿಮಗೆ? ರಾಜಕೀಯದಲ್ಲಿ ಬಂದಿವಂಥದ್ದು ಜನಸೇವೆಗಾಗಿ ನಿಮ್ಮ ಏನಿರುವುದು, ಜನಸೇವೆನ ನಮ್ಮ ಮೂಲ ಉದ್ದೇಶ. ಜನರಿಗೆ ಎಷ್ಟು ನಾವು ಸಹಕಾರ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ, ಅವರ ಮೂಲ ನಮ್ಮದೊಂದು ಬಿ ಜೆ ಪಿದೊಂದು ಮೂಲ ಅಂದ್ರೆ ಕೊನೆಯ ವ್ಯಕ್ತಿಗೂ ಸಹ ನಮ್ಮ ಯೋಜನೆಗಳು ಹೋಗಿ ತಲುಪಬೇಕನ್ನೋ ಏನೋ ಒಂದು ಉದ್ದೇಶದ ಅದೇ ನಮ್ಮ ವಿಚಾರ ಮೊದಲಿಂದನೂ ಅದ. ನಾವು ಒಬ್ಬರ ನಾಯಕರ ಜನನಾಯಕರ ಅದೇ ರೀತಿ ಒಬ್ಬ ಸೇವಕ ಬಿ ಜೆ ಪಿ ಒಳಗಿಂದ ಕಾರ್ಯಕರ್ತರನ್ನಾಗಿನ ಮುಂದೆ ನಾಯಕರಾಗ್ತಾರೋ, ಕಾರ್ಯಕರ್ತರು ಯಾವ ರೀತಿ ತಮ್ಮನ್ನು ತಾವು ತೊಡಗಿಸುತ್ತಾರೆ ರಾಜಕೀಯದಲ್ಲಿ, ಕೆಳಮಟ್ಟದ ವ್ಯಕ್ತಿಗಳ ಜೊತೆ ಸಂಪರ್ಕ ಇಟ್ಟು ಅವ್ರ ಕಷ್ಟಗಳನ್ನು ನಾವು ತಿಳ್ಕೊಂಡು ಅವ್ರ ಕಷ್ಟಗಳನ್ನ ನಾವು ಸ್ಪಂದಿಸಿನೇ ನಾವು ನಾಯಕರಾಗಬೇಕಾಗ್ತದೆ. ಅದನ್ನೆಲ್ಲ ನಾವೀಗ ನೋಡಿನೇ ಈಗ ಈ ಮಟ್ಟಿಗೆ ಬಂದೇವಿ, ಎಲ್ಲರಿಗೂ ಸಹಕಾರ ಮಾಡ್ತಾ ಇದ್ದೀವಿ. ಬೆಳಗಾವಿಯ ಉತ್ತರ ಕ್ಷೇತ್ರದಲ್ಲಿ ತಮ್ಮ ಹೆಸರು ನಂಬರ್ ಒನ್ ಬರ್ತಾ ಇದೆ. ಜನರು ನಿಮ್ಮನ್ನು ಬಹಳಷ್ಟು ನಾನು ನೋಡ್ತಿದ್ದೀನಿ, ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ ತೋರಿಸ್ತಿದ್ದಾರೆ. ಬರುವ ಈ ಇಲೆಕ್ಷನ್ದಲ್ಲಿ ನೀವು ಉತ್ತರ ಮತಕ್ಷೇತ್ರದಿಂದ ಸ್ಪರ್ಧಿಸಲು ಇಚ್ಛಿಸುತ್ತೀರಾ? ಬಿ ಜೆ ಪಿಯಲ್ಲಿ ಹೊಸ ಹೊಸ ಮುಖಗಳಿಗೆ ಅವಕಾಶ ಕೊಡ್ತಾರೆ ಅನ್ನೋದು ಒಂದು ಖಚಿತ ಮಾಹಿತಿ ನಮ್ಗೆ ಅನ್ನಿಸ್ತದೆ. ಯಾಕಂದರೆ ಬರುವಂಥ ಇಲೆಕ್ಷನ್ದಲ್ಲಿ ಅದು ಗುಜರಾತ್ ಇರ್ಬೋದು, ಅದಕ್ಕಿಂತ ಮತ್ತು ಉತ್ತರ ಪ್ರದೇಶದಲ್ಲಿ ಇರ್ಬೋದು, ಯುವಕರಿಗೆ ಹೆಚ್ಚಿನ ಒಂದು ಅವಕಾಶ ಕೊಡ್ತಾ ಇದ್ದಾರೆ. ಇಲ್ಲೂ ಸಹ ಕೊಡ್ಬೋದು ಅನ್ನೋ ಒಂದು ಆಸೆ ನಾವು ಇಟ್ಕೊಂಡೀವಿ. ಅದ್ರ ಸಂಬಂಧ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಗೆ ಅವಕಾಶ ಏನರೆ ಕೊಟ್ಟರೆ ಬಿ ಜೆ ಪಿಗೆ ಇದನ್ನು ಮಾಡಬೇಕನ್ನೋ ಒಂದು ಅವಕಾಶ ಕೊಟ್ಟರೆ ನಾವು ಪ್ರತಿಸ್ಪರ್ಧೆ ಮಾಡಬೇಕನ್ನೋ ಒಂದು ಇಚ್ಛೆ ಇಟ್ಕೊಂಡೀವಿ. ಅದೇ ರೀತಿಯಾಗಿ ನೀವು ಯುವಕರು, ಒಬ್ಬ ಸಮಾಜ ಸೇವಕರು, ಇದರ ಜೊತೆಗೆ ನೀವು ವಿದ್ಯಾವಂತರು ಕೂಡ. ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ನೋಡಿದರೆ ಬಿ ಎ ಎಲ್ ಎಲ್ ಬಿ ನೀವು ಮಾಡಿದ್ದೀರಾ. ಆ ಪ್ರೊಫೆಷನ್ದಲ್ಲಿ ಇದ್ದು ನೀವು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದು ತುಂಬ ಒಂದು ಒಳ್ಳೆಯ ಸಂಗತಿ. ಜನರನ್ನು ನಿಮ್ಮನ್ನು ಯಾವ ರೀತಿಯಾಗಿ ನೋಡ್ತಾರೆ? ನಿಮ್ಮ ಹತ್ರ ಜನ ಬರ್ತಾರೆ ಅವಾಗ ಏನಂತ ಮಾತಾಡ್ತಾರೆ? ವಕೀಲರ ಅಂತ ಮಾತಾಡ್ತಾರೆ ಅಥವಾ ಸಮಾಜ ಸೇವಕರು ಅಂತ ಮಾತಾಡ್ತಾರೆ? ಏನಂತ ಗುರುತಿಸ್ತಿದ್ದಾರೆ ನಿಮ್ಮನ್ನು ಇವಾಗ? ಮೊದಲನೇದಾಗಿ ವಕೀಲರ ಬಿ ಎ ಎಲ್ ಎಲ್ ಬಿ ನಾವು ಎಲ್ ಎಲ್ ಬಿ ಮಾಡಿರೋದು ಒಂದು ಜನಸೇವಾನೇ ಇದೆ. ಅದು ಸೇವಾ ಮುಖಾಂತರನ ಅದೇ ಒಂದು ಪ್ರೇರಣೆ ತೊಗೊಂಡ್ರು ನಾವು ಜನರ ಸಂಪರ್ಕ ಹೆಚ್ಚಾಯಿತು. ನಂತರ ಒಂದು ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಒಲವು ನಮಗೂ ಕಾಣ್ತಾ ಇತ್ತು. ಅದಕ್ಕೆ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ನೇತಾರರಾದಂಥ ಈಗ ನರೇಂದ್ರ ಮೋದಿ ಅವರು ಇರ್ಬೋದು, ಇಡೀ ವಿಶ್ವದಲ್ಲೇ ಒಂದು ಪ್ರಖ್ಯಾತ ಲೀಡರ್ ಅನ್ನಿಸ್ಬೋದು. ಅವರು ಅಂಥವ್ರು ಅದಾರ, ಅಂಥವ್ರ ಒಂದು ನೇತೃತ್ವದಾಗ ನಾವು ಒಬ್ಬರು ಏನಾರು ಬಿ ಜೆ ಪಿ ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೆ ನಮಗೂ ಒಂದು ಹೆಮ್ಮೆ ಬರ್ತದೆ. ಅವ್ರ ನೇತೃತ್ವದ ನಾವು ಮಾಡತ್ತೇವೆ ಅನ್ನೋದು ನಮಗೊಂದು ದೊಡ್ಡ ಹೆಮ್ಮೆ ಆಗ್ತದೆ ಅಂತೇಳಿ ತಿಳ್ಕೊಂಡು ಅವ್ರನ್ನೇ ಈಗ ನಾವು ಪ್ರೇರಣೆ ಇಟ್ಕೊಂಡು ನಾವು ಮುಂದೆ ಸಾಗ್ತಾ ಇದ್ದೀವಿ. ಹೇಗೆ ನಾವು ಇದನ್ನು ಕೂಡ ಕೇಳಲ್ಪಡ್ತಿದ್ದೇವೆ, ಮನೆ ಮನೆಯಲ್ಲಿ ಮೋದಿಜಿ, ಅದೇ ರೀತಿಯಾಗಿ ಉತ್ತರದಲ್ಲಿ ಮುರುಗೇಂದ್ರಜಿ ಅಂತ ಕೂಡ ಹೆಸರು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತಿದ್ದೀರಾ? ಯಾಕಂದರೆ ನಾವು ಭಾಳಷ್ಟು ಮೆಮೇಜ್ ನೋಡ್ತಿದ್ದೀವಿ, ವಾಟ್ಸಪ್ದಲ್ಲಿ ನಿಮ್ಮ ಹೆಸರು ತುಂಬ ಶೇರ್ ಆಗ್ತಾ ಇದೆ. ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಫಂಕ್ಷನ್ ಮಾಡಿದರೆ ಮುರುಗೇಂದ್ರ ಸರ್ನ ಕರೆಸ್ಬೇಕು ಅಂತಿದ್ದಾರೆ. ಇಂಥವೆಲ್ಲ ಪ್ರಖ್ಯಾತಿಯನ್ನು ಎಷ್ಟು ಕಡಿಮೆ ಸಮಯದಲ್ಲಿ ನೀವು ಮುಟ್ಟಿದ್ದೀರಿ, ಇದ್ರ ಹಿಂದೆ ಯಾವ ರೀತಿಯಾಗಿ ನೀವು ವರ್ಕ್ ಮಾಡಿದ್ದೀರಾ ಅದನ್ನು ಕೂಡ ನೀವು ಹೇಳ್ಬೋದಾ? ಕಮ್ಮಿ ಅಂದ್ರೆ ನಾವು 2006ದಲ್ಲಿ ಎಲ್ ಎಲ್ ಬಿ ಮುಗಿದು ಸರ್, ಅಲ್ಲೇ ಇಮಿಡಿಯೇಟ್ ನಮ್ಮಲ್ಲಿ ಇಲೆಕ್ಷನ್ ಇದ್ದು ಮೆಂಬರ್ ಅದು, ನಂತರ ಉಪಾಧ್ಯಕ್ಷ ಅದು. ಅದೇ ಥರ ನಾವೀಗ ರಾಜಕೀಯದಲ್ಲಿ ಮುಂದೆ ಮತ್ತು ಬೆಳಿಬೇಕನ್ನೋ ಉದ್ದೇಶದಿಂದ ಎರಡೂವರೆ ವರ್ಷತಿಗೆ ನಾವು ಸ್ವಚ್ಛತಾ ಅಭಿಯಾನ ಒಂದು ಕಾರ್ಯಕ್ರಮ ಇಟ್ಕೊಂಡೀವಿ. ಒಂದು 30 ಹುಡುಗರ ತಂಡ ಮಾಡಿದ್ದೀವಿ. ಪ್ರತಿ ಸಂಡೇ ಗುಡಿ ಇರ್ಬೋದು, ಸ್ಕೂಲ್ ಇರ್ಬೋದು, ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಸ್ವಚ್ಛತಾ ಇರಬೇಕಂಥೇಳಿ ನರೇಂದ್ರ ಮೋದಿ ಅವ್ರದ್ದು ಒಂದು ಪ್ರೇರಣೆ ಹೇಳಿದರು, ಸ್ವಚ್ಛ ಭಾರತ ಅಭಿಯಾನ ಅಂತ. ಆದೊಂದು ಪ್ರೇರಣೆ ತೊಗೊಂಡು ನಾವು ಒಂದು ಸ್ವಚ್ಛತಾ ಅಭಿಯಾನ ಅಂತೇಳಿ ಒಂದು ಟೀಮ್ ಮಾಡ್ಕೊಂಡು 30 ಜನಗಳನ್ನು ಒಂದು ಸಂಘ ಕಟ್ಟುವಂಥ ಪ್ರತಿ ರವಿವಾರ ನಾವು ಯಾವುದಿಲ್ಲ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಸ್ವಚ್ಛತಾ ಅಭಿಯಾನ ಮಾಡ್ತೀವಿ. ಅಲ್ಲಿ ಇರುವಂಥ ವ್ಯಕ್ತಿಗಳನ್ನು ಹುಡುಗರನ್ನು ಕರ್ಕೊಂಡು ಸಹ ಅವರಿಗೆ ಒಂದು ಪ್ರೇರಣೆ ಇರಲಿ, ಸ್ವಚ್ಛತೆ ಇಡುವಂಥದ್ದು ಒಂದು ಅವರಿಗೆ ಇದನ್ನಾಗಲಿ ಅಂತೇಳಿ ನಾವು ಪ್ರತಿ ರವಿವಾರ ಅದೊಂದು ಮಾಡ್ಕೊಂತ ಇದೇ ಬರ್ತಾ ರಾಜಕೀಯವಾಗಿ ನಮಗೂ ಒಂದು ಪ್ರಚಾರ ಆಯಿತು. ಎಲ್ಲರಿಗೂ ಅನ್ನಿಸ್ತು ಇವ್ರು ಮಾಡ್ತಾರಪ್ಪ, ಏನೋ ಬಡವರಿಗಿನ್ನೂ ಒಂದು ಅನುಕೂಲ ಮಾಡಬಹುದು ಅಂತೇಳಿ ಒಂದು ಆಸೆ ಇಟ್ಕೊಂಡರು. ಆ ಆಸೆಗೆ ನಾವು ಸ್ಪಂದಿಸ್ತೀವಿ. ಅವರ ಆಸೆಗಳನ್ನೆಲ್ಲ ಈಡೇರುವಂಥ ಹಂತದಲ್ಲಿ ನಾವು ಕೆಲಸ ಮಾಡೋಕೆ ಬದ್ಧರಾಗಿದ್ದೇವೆ. ಅದೇ ರೀತಿ ಜನರನ್ನು ನಿಮ್ಮನ್ನು ರಾಜಕೀಯ ವ್ಯಕ್ತಿಗಿಂತ ನಮ್ಮ ದೃಷ್ಟಿಗೆ ಬಿದ್ದಿದ್ದು ಒಬ್ಬ ಸಮಾಜ ಸೇವಕರು, ದಾನಿಗಳು, ಕಷ್ಟದಲ್ಲಿದ್ದವರಿಗೆ ನೆರವಾಗುವ ಒಂದು ಆಧಾರ ಅಂತ ನಾವು ಕೇಳಲು ಪಡುತ್ತಿದ್ದೇವೆ.
ಆಲ್ರೆಡಿ ಉತ್ತರ ಕ್ಷೇತ್ರದಲ್ಲಾಗಲಿ ಬೆಳಗಾವಿಯಲ್ಲಾಗಲಿ ತುಂಬ ಜನ ನಿಮ್ಮ ಬಗ್ಗೆ ಹೋಗುತ್ತಿದ್ದಾರೆ, ಮಾತಾಡ್ತಿದ್ದಾರೆ, ಯಾಕಂದರೆ ನಿಮ್ಮ ಸೇವಾ ಕೂಡ ನೋಡಿದ್ದಾರೆ. ಅದರ ಜೊತೆಗೆ ನೀವು ಕೆಲವು ಸಭೆಗಳು ನಡೆಸ್ತೀರಾ, ಬಂದು ಕರೆತಿದ್ದವ್ರಿಗೆ ನೀವು ಖುದ್ದಾಗಿ ಮೀಟಾಗಿ ಅವರು ಅದನ್ನು ಸಲಹೆ ಕೂಡ ನೀಡ್ತೀರಾ ಅಂತ ನಾವು ಕೇಳಲ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ನೆನಪಿನ ಕ್ಷಣ ಈ ಇಂಥ ಪ್ರಾಬ್ಲಮ್ ತೊಗೊಂಬಂದಿದ್ರು ಅದನ್ನು ನಾವು ಮೇಲೆ ಅಂದರೆ ಅವ್ರಿಗೆ ಸಹಾಯ ಅಥವಾ ಅವ್ರಿಗೆ ಒಂದು ದಾರಿ ದೀಪವಾಗಿ ತೋರಿಸಿದ್ದು ಯಾವುದಾದ್ರೂ ಇದೆಯಾ? ಹಾಗಂದರೆ ಬಹಳ ಜನ ನಮ್ಮ ಕಡೆ ಬರ್ತಿರ್ತಾರೋ, ತಮ್ಮ ವೈಯಕ್ತಿಕ ಇರ್ತಾವೆ, ಇಲ್ಲಾರು ತಮ್ಮ ಫ್ಯಾಮಿಲಿದು ಇರ್ತಾವೆ. ಅದೇ ಅಲ್ಲದೆ ಸಮಾಜ ಮುಖಿಯಾಗಿ ಹೇಳಬೇಕಂದ್ರೆ ಎಷ್ಟೋ ಗುಡಿ ಗುಂಡಾರುಗಳು ಹಳಿಬಿದ್ದರು, ಅವರ ಸಂಘ ಸಂಸ್ಥೆಗಳು ಇರಲಿಲ್ಲ. ಜೀರ್ಣೋದ್ಧಾರ ಕಮಿಟಿ ಮಾಡಿರಿ, ಅವ್ರ ಜೀರ್ಣೋದ್ಧಾರ ಕಮಿಟಿ ನಾವೇ ಸ್ವತಃ ಮಾಡಿಕೊಟ್ಟೀವಿ. ನಂತರ ಅದರಿಂದ ಬಂದಂಥ ಫಂಡ್ ನಮ್ಮ ಎಂ ಪಿ ಫಂಡ್ ಆಗಿರ್ಬೋದು, ಈಗ ಜ್ವಲ್ಲೆಯವ್ರ ಫಂಡ್ ಅದರಿಂದ ಇಂಥವ್ರು ಬಹಳಷ್ಟು ಜನ ನಾವು ಗುಡಿ ಗುಂಡಾರುಗಳು ಸದ ಹೆಲ್ಪ್ ಮಾಡಿದ್ದೀವಿ. ಅವ್ರ ಜೀರ್ಣೋದ್ಧಾರ ಕಮಿಟಿ ಸ್ವತಃ ನಾವು ಮಾಡಿಕೊಟ್ಟಿದ್ದೀವಿ, ಅದರಿಂದ ಅವ್ರಿಗೆ ಅನುಕೂಲ ಆಗೈತಿ. ಇಂಥದ್ದು ನೋಡಿ ಪ್ರೇರಣೆಯಿಂದ ಇವರು ಒಬ್ಬರು ಜನನಾಯಕ ಅದಾರಪ್ಪ, ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರ ಅನ್ನೋದೊಂದು ಅವ್ರಿಗೆ ಭಾವನೆ ಅದ. ಆ ಭಾವನೆಗೆ ನಾವು ಧಕ್ಕೆ ತರೋದಿಲ್ಲ, ಎಷ್ಟು ಸಿಕ್ಕಿದೆ ಅಷ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇದೊಂದು ಅವಕಾಶ ನಮ್ಮ ಬಿ ಜೆ ಪಿಯವ್ರು ಕೊಟ್ಟರೆ ನಾವು ಪ್ರಯತ್ನ ಮಾಡಿ ಮಾಡ್ತೀವಿ. ಬಿ ಜೆ ಪಿ ಏನು ನಿರ್ಣಯ ತಗೋತಿದೆ ನಾವು ಅದಕ್ಕೆ ಬದ್ಧದ. ಟಿಕೆಟ್ ಕೊಟ್ಟರೂ ನಾವು ಪಕ್ಷಕ್ಕೆ ಸಂಬಂಧನ ಮಾಡೋರು, ಟಿಕೆಟ್ ಕೊಡಲಿಲ್ಲ ಅಂದ್ರೂ ನಾವು ಪಕ್ಷ ಸಂಬಂಧನ. ಇದರಲ್ಲಿ ಯಾವುದು ಎರಡು ಮಾತಿಲ್ಲ ಅಂತ ಹೇಳೋಕೆ ನಾನು ಇಚ್ಛೆ ಪಡ್ತೇನೆ. ಈವರೆಗೆ ನಾವು ಮಾತಾಡಿದ್ದು ಮುರುಗೇಂದ್ರ ಗೌಡ ಪಾಟೀಲ್ ಅವ್ರ ಜೊತೆ. ಅವರ ನೇರ ನುಡಿಯಲ್ಲಿ ಏನು ಹೇಳಿದ್ರಂದರೆ, ನಮಗೆ ಮುಂದಿನ ಆಕಾಂಕ್ಷಿಯಾಗಿದ್ದರು, ಇನ್ ಕೇಸ್ ನಮಗೆ ಟಿಕೆಟ್ ಸಿಗದಿದ್ದರೂ ನಾನು ಒಬ್ಬ ಒಳ್ಳೆಯ ಕಾರ್ಯಕರ್ತನಾಗಿ ಒಳ್ಳೆಯ ಸಮಾಜ ಸೇವಕನಾಗಿ ಜನರ ಸೇವೆ ಮಾಡುವುದೇ ನನ್ನ ಗುರಿ, ಇದನ್ನು ಹೊರತುಪಡಿಸಿ ಯಾವ ಆಸೆಗಳಿಲ್ಲ, ಜನರ ಏನಾದರೂ ಕಷ್ಟಕ್ಕೆ ನಾನು ನೆರವಾಗುವುದೇ ಒಂದೇ ಒಂದು ಗುರಿ ಅಂತ ಹೇಳಿ ಅವರು ತಮ್ಮ ಎರಡು ಮಾತುಗಳನ್ನು ನಮಗೆ ಹಂಚಿದ್ದಕ್ಕಾಗಿ ಧನ್ಯವಾದಗಳು. ಟಿವಿ 24 ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಗೆ ಅನಿಸಿದ್ದು ಕಮೆಂಟ್ ಮಾಡಿ. ಧನ್ಯವಾದಗಳು.